ಬಸವೆಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್. ನಿನ್ನೆ ಒಂದು ಸೀನ್ ಆಯ್ತು. ಬರೀ ನಾವು ಆರ್ ಸಿ ಬಿ ಅನ್ಕೊಂಡು ಬರೀ ಆರ್ ಸಿ ಬಿ ಬಗ್ಗೆನೇ ಮಾತಾಡಿದ್ದು ಆಗಿತ್ತು. ಸೊ ಸೀನ್ಗಳು ಬೇರೆ ಬೇರೆ ಟೀಮ್ಗಳಲ್ಲಿ ಬೇರೆ ಬೇರೆ ಸೀನ್ಗಳನ್ನೇ ಆಗ್ತಿದೆ ಎಲ್ಲ ಫ್ರಾಂಚೈಸ್ಗಳಲ್ಲೂ ಕೂಡ. ಸೊ ನಿನ್ನೆ CSK ಅವರು ಫ್ಯಾನ್ಸ್ಗಳನ್ನೆಲ್ಲ ಕರೆದಿದ್ರು, ಬನ್ನಿಗಿರೋ ಪ್ರಾಕ್ಟೀಸ್ ಸೆಷನ್ ನೋಡಿ ನಮ್ದು ಅಂತ. ನಮ್ಮ ಆರ್ ಸಿ ಬಿ ಮಾಡಿತ್ತಲ್ಲ ಅನ್ಬಾಕ್ಸ್ ಇವೆಂಟು, ಆ ಥರ ಮಾಡದೇ ಇದ್ರೂ ಕೂಡ ಏನೋ ಫ್ಯಾನ್ಸ್ಗಳು ಪ್ರಾಕ್ಟೀಸ್ ಸೆಷನ್ ನಮ್ಮ ಆರ್ ಸಿ ಬಿ ಮಾಡಿತ್ತು. ಗೊತ್ತಿರೋದು ನಿಮಗೆ, ಪ್ರಾಕ್ಟೀಸ್ ಸೆಷನ್ ನೋಡಿ ಅಂತ ಕರೆದಿತ್ತು. ಅಂದರೆ ಫ್ರೀಯಾಗಿ ಕರೆದಿರಲಿಲ್ಲ. ಸೊ ಟಿಕೆಟ್ಸ್ ಇತ್ತು, ಅನ್ಬಾಕ್ಸ್ ಇವೆಂಟ್ ಇತ್ತು. ಸೊ ಅದಕ್ಕೆ ಪ್ರಾಕ್ಟೀಸ್ ಸೆಷನ್ ಅಂತ ಸ್ವಲ್ಪ ಹೊತ್ತು ಏನೋ 1.5 hour 1 hour ಪ್ರಾಕ್ಟೀಸ್ ಸೆಷನ್ ನೋಡಿದ್ರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು. ಸೊ ಅದ್ರ ಥರನೇ ಇವರು ಮಾಡೋಣ ಅಂತ. ಇದನ್ ಫಾರ್ ದ ಫಸ್ಟ್ ಟೈಮ್ ಇವರು ಮಾಡಿಲ್ಲ CSK 2019 ಕೂಡ ಮಾಡಿದ್ರು. ಸೊ ಲಾಸ್ಟ್ ಆಡೋದು ಇವರು ಕೂಡ 2019 ಚೆಪಕ್ ಸ್ಟೇಡಿಯಂಲ್ಲಿ ಫ್ಯಾನ್ಸ್ನ ಎಲ್ಲ ಇವರು ಕರೆದಿದ್ರು, ಬನ್ನಿಗುರು ಸ್ಟೇಡಿಯಂಲ್ಲಿ ವಿಟ್ನೆಸ್ ಮಾಡಿ ಅಂತ. ಸೊ ಸ್ಟೇಡಿಯಂ ಎಲ್ಲ ಖಾಲಿ 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 ಅಂತ ನಮ್ಮ ಆರ್ ಸಿ ಬಿ ಹುಡುಗರು ಸ್ವಲ್ಪ ಜನ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಆರ್ ಸಿ ಬಿ ಹುಡುಗರು ಅಂತ ಹೆಂಗೆ ಗೊತ್ತಾಗುತ್ತೆ, CSK ನಮ್ಮ ಆರ್ ಸಿ ಬಿ ಆಗೋದಿಲ್ಲ, ಗೊತ್ತಿರೋ ಹಾಗೆ ನಿಮಗೆ. ಸೊ ಏನೇ ಮಾಡಿದ್ರು ಟ್ರೋಲ್ ಮಾಡ್ತಾರೆ. ಸೊ ಅವರು ಮಾಡ್ತಾರೆ ಇಲ್ಲ ಅಂತಲ್ಲ. ಸೊ ಏನೇ ಮಾಡಿದ್ರು ಒಂಥರ ನಮಗಿಂತ ಒಂದು ಸ್ವಲ್ಪ ಕೆಳಗಡೆ ಏನಾದ್ರು ಕಾಣಿಸ್ತು ಅಂದರೆ ಸಾಕು, ನಮ್ಮ ಆರ್ ಸಿ ಬಿ ಹುಡುಗರು ನೆಕ್ಸ್ಟ್ ಲೆವೆಲ್, ನಮ್ಮ ಆರ್ ಸಿ ಬಿ ಅದು ಇದು ಅಂತೆಲ್ಲ ಮಾಡ್ತಾರೆ. ಬಟ್ ಸೀನೆಯಲ್ಲಿ ಬೇರೆ ಇದೆ. ಆ್ಯಕ್ಚುಲಿ ಅವರು ಜಸ್ಟ್ 3 ಸ್ಟ್ಯಾಂಡ್ಸ್ಗಳನ್ನ ಮಾತ್ರ ಅಂತ ಬಿಟ್ಟಿದ್ದು, ಫುಲ್ ಕಂಪ್ಲೀಟ್ ಸ್ಟೇಡಿಯಂನ ಬಿಟ್ಟಿರಲಿಲ್ವಂತೆ. ಸೊ 3 ಸ್ಟ್ಯಾಂಡ್ಸ್ನ ಮಾತ್ರ ಬಿಟ್ಟಿದ್ರಿಂದ ಅವರು ಸ್ಟೇಡಿಯಮ್ಮು ಫುಲ್ ಕೆಪಾಸಿಟಿ ತುಂಬಿರಲಿಲ್ವಂತೆ. ಸೊ ಇದು ಬರ್ತಾ ಇರೋವಂಥ ಅಪ್ಡೇಟು. ಇವಾಗ ಸುಮಾರು ಜನ ಕೇಳ್ತಿದ್ರು, ಏನು ಗುರು ಸ್ಟೇಡಿಯಮ್ಮೇ ಫಿಲ್ ಆಗಿಲ್ಲ, ಎಲ್ಲ ನೊಣ ಹೊಡಿತಾವ್ರೆ CSK ಅಲ್ಲಿ. ಏನು ಗುರು ಇದು ಫ್ಯಾನ್ಸ್ಗಳನ್ನೆಲ್ಲ ಕರೆದ್ರೆ MS ಧೋನಿ ಅವರ ಬ್ಯಾಟಿಂಗ್ ನೋಡೋಕ್ಕೆ ಕರೀತು ಅಂತಂದ್ರೆ ಯಾರು ಹೋಗೇ ಇಲ್ವಲ್ಲ ಗುರು, ಖಾಲಿ ಹೊಡಿತೈತೆ ಸ್ಟೇಡಿಯಂ ಅಂತ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರ. CSK ಅಜೀಬ್ ಆಗ್ತಾ ಇತ್ತೆ ಗುರು, ಯಾರು ಹೋಗ್ತಾನೆ ಇಲ್ಲ, ಫ್ಯಾನ್ಸ್ ಫ್ಯಾನ್ ಬೇಸ್ ಕಮ್ಮಿ ಆಗೋಗ್ಬಿಡ್ದಿ ಅಂತ ಕೇಳಿದ್ರೆ. ಸೊ ಇರೋದೇ IPL ಅಲ್ಲಿ 3 ಟೀಮ್ಗೆ ಹೆವಿ ಫ್ಯಾನ್ ಬೇಸು, RCB, CSK, ಮುಂಬೈ ಇಂಡಿಯನ್ಸು. ಸೊ ಇದಕ್ಕಂತೂ ಫ್ಯಾನ್ ಬೇಸ್ ಯಾವತ್ತಿದ್ರು ಕಡಿಮೆ ಆಗೋದಿಲ್ಲ, ಕ್ರೇಜ್ ಅಂತೂ ಇದ್ದೇ ಇರುತ್ತೆ. ನಮಗೆ ಆಗದೇ ಇರ್ಬೋದು RCB ಹುಡುಗರಿಗೆ CSK ಅಂತಂದ್ರೆ, ಬಟ್ ಇದೊಂಥರ ಮಿಸ್ಇನ್ಫಾರ್ಮೇಶನ್ ಈಚೆ ಹೋಗ್ತಿದೆ. ಜಸ್ಟ್ 3 ಸ್ಟ್ಯಾಂಡ್ಸ್ನ ಮಾತ್ರ ಬಿಟ್ಟಿದ್ದು. ಸೊ ಆ 3 ಸ್ಟ್ಯಾಂಡ್ಸ್ ಕೂಡ ಫಿಲ್ ಆಗಿತ್ತು. ಅದಾದಮೇಲೆ ಎಕ್ಸ್ಟ್ರಾ ಫ್ಯಾನ್ಸ್ಗಳು, ಯಾಕಂದ್ರೆ ಫ್ರೀಯಾಗೆ ಬಿಟ್ಟಿದ್ದೇನು, ಇವರೇನು ಕಾಸ್ಟ್ ಅಂದರೆ ದುಡ್ಡು ತೊಗೊಂಡೇನು ಬಿಟ್ಟಿರಲಿಲ್ಲ. ಸೊ ದುಡ್ಡು ತೊಗೊಂಡು ಬಿಟ್ಟರೆ ನಮ್ಮ ಸ್ಟೇಡಿಯಂ ತುಂಬ ಕೂತ್ಕೊಳ್ಳಿ ಇವರು ಅಂತ. ಸೊ ಜಸ್ಟ್ ಇದೇನು ಫಾರ್ ದ ಫಸ್ಟ್ ಟೈಮ್ ಅಲ್ಲ ಇವರು 3 ಸ್ಟ್ಯಾಂಡ್ಸ್ನ 2 ಸ್ಟ್ಯಾಂಡ್ಸ್ನ ಬಿಟ್ಟಿರೋದು. ಸೊ 2019 ಕೂಡ ಇದೇ ಥರ ಮಾಡಿದ್ರು, ಅವರು ಅವಾಗ ಫುಲ್ಲು ಸ್ಟೇಡಿಯಂನೇನು ಬಿಟ್ಟಿರಲಿಲ್ಲ. ಸೊ ಏನಾದ್ರು ಅದೇ ದುಡ್ಡು ತೊಗೊಂಡು ನಮ್ಮ RCB ಮಾಡ್ದಂಗೆ ಮಾಡ್ತು ಅಂದರೆ ಅವಾಗ ಫುಲ್ಲು ಸ್ಟೇಡಿಯಂನ ಬಿಡ್ಬೋದು. ಅದೇ ಇವಾಗ ಲಿಮಿಟೆಡ್ ಆಗಿ ಬಿಡೋಣ ಅಂತ ಈ ಥರ ಬಿಟ್ಟಿದ್ರು ಅಂತ ಕಾಣ್ತಿದೆ. ಅದಂತೂ ಫಿಲ್ ಆಗಿತ್ತು. ಸೊ ಏನಕ್ಕೆ ಗುರು ಅರ್ಧ ಬಿಡೋದು, ಕಾಲು ಬಿಡೋದು, 2 ಸ್ಟ್ಯಾಂಡ್ ಬಿಡೋದು, 1 ಸ್ಟ್ಯಾಂಡ್ ಬಿಡೋದು, ಈ ಥರ ಏನಕ್ಕೆ ಮಾಡ್ತಾರೆ? ಬಿಟ್ಟರೆ ಫುಲ್ಲು ಬಿಡಬೇಕಪ್ಪ, ಇಲ್ಲಾಂದ್ರೆ ಬಿಡೋದಕ್ಕೆ ಹೋಗ್ಬಾರ್ದು. ಸುಮ್ಮನೆ ಆಟಗಳು ಆಡ್ತಾ ಇದ್ದಾರೆ ಇವರು CSK ಅಂತ ಕೇಳ್ತೀರಾ. ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ, ಏನಾಗಿದೆ ಅಲ್ಲಿ ಸೀನ್ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಒಂಥರ ಮಿಸ್ಇನ್ಫಾರ್ಮೇಶನ್ ಹೋಗ್ತಾ ಇತ್ತು, ಫ್ಯಾನ್ ಬೇಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ CSK. ಸೊ ಅದೇ ಹೇಳಿದ್ನಲ್ಲ ನಿಮಗೆ, ಎಲ್ಲ ಈ ಫ್ಯಾನ್ ಬೇಸ್ ಅನ್ನೋದು IPL ಅಲ್ಲಿ ಈ ಟೀಮ್ಗಳೆಲ್ಲ ಕಮ್ಮಿ ಆಗದೇ ಇಲ್ಲ ಅಂತ. ಸೊ ಅದು ನಮ್ಮ RCB ಆಗಿರೋ, CSK ಆಗಿರೋ, ಮುಂಬೈ ಇಂಡಿಯನ್ಸ್ ಆಗಿದ್ರು ಕೂಡ. ಸೊ ಕೋರ್ ಫ್ಯಾನ್ಸ್ಗಳು ಹಂಗೆ ಇರ್ತಾರೆ, ಬಟ್ ಎಲ್ಲದಕ್ಕಿಂತ ಮೇಲಾಗಿರೋ ಫ್ಯಾನ್ಸು, ನೆಕ್ಸ್ಟ್ ಲೆವೆಲ್ ಇರೋವಂಥ ಫ್ಯಾನ್ಸು ನಮ್ಮ RCB ಫ್ಯಾನ್ಸು. ಯಾಕೆಂತಂದರೆ 15 ವರ್ಷ ಆದ್ರೂ ಟ್ರೋಫಿ ಹೊಡೆದಿಲ್ಲ ಅಂದ್ರೂ ಕೂಡ ಈ ರೇಂಜಿಗೆ ಫ್ಯಾನ್ ಬೇಸ್ ಇದೆಯಲ್ಲ. ಇವ್ರು 4 ಸಲ ಹೊಡೆದಿದ್ರೆ ಅವ್ರು 5 ಸಲ ಹೊಡೆದಿದ್ದಾರೆ, ಬಟ್ ನಮ್ದು 1 ಸಲ ಹೊಡಿದಂಗೆ ಈ ರೇಂಜಿಗೆ ಫ್ಯಾನ್ ಬೇಸ್ ಇದೆಯಲ್ಲ, ಅದು ನಮ್ಮ RCB ಮಾತ್ರ ಇರೋದು. ನಮಗೆ CSK ಇಷ್ಟ ಇಲ್ಲದೆ ಇರ್ಬೋದು, ಬಟ್ ಧೋನಿ ಇಷ್ಟ ಆಬ್ವಿಯಸ್ಲಿ. ಎಲ್ಲ RCB ಫ್ಯಾನ್ಸ್ಗಳಿಗೂ ಕೂಡ ಧೋನಿ ಅಂತೂ ಇಷ್ಟ ಇದ್ದೇ ಇರ್ತಾರೆ. ಸೊ ಗೊತ್ತಿಲ್ಲ, ಸ್ವಲ್ಪ ಜನ ಏಟ್ ಮಾಡ್ಬೋದೇನೋ. ಸೊ ಅವ್ರದ್ದು ಲಾಸ್ಟ್ ಸೀಸನ್ ಬೇರೆ. ಸೊ ಒನ್ ಲಾಸ್ಟ್ ಟೈಮು ಅವರ ಫ್ಯಾನ್ಸ್ಗೆ ತೋರಿಸಿದ್ದಾರೆ ಅಂದರೆ ಈ ಥರ ಪ್ರಾಕ್ಟೀಸ್ ಸೆಷನಲ್ಲಿ ಧೋನಿ ಅವ್ರು ಬಂದ್ಬಿಟ್ಟು ಆಡಿರೋದು. ಸಿಕ್ಕಾಪಟ್ಟೆ ರೇರ್ ಸೀನ್ಸು ನೋಡೋಕ್ಕೆ ಸಿಗೋದಿಲ್ಲ. ಸೊ ಅವರ ಫ್ಯಾನ್ಸ್ಗೆ ತೋರಿಸಿದ್ರೆ ಪ್ರಾಕ್ಟೀಸ್ ಸೆಷನ್ಗೆ ಮತ್ತೆ ಹೋಗಿ ಬ್ಯಾಟಿಂಗ್ನ ಆಡಿದ್ದಾರೆ. ಸೊ ಅದೆಲ್ಲ ಕಣ್ಣು ತುಂಬಿಕೊಂಡಿದ್ದಾರೆ ಸ್ವಲ್ಪ ಜನ ಫ್ಯಾನ್ಸ್ಗಳು. ಸೊ ಒನ್ ಲಾಸ್ಟ್ ಟೈಮ್ ಅವರ ಪ್ರಾಕ್ಟೀಸ್ ಸೆಷನ್ ಕೂಡ ಫ್ಯಾನ್ಸ್ಗಳಿಗೆ ನೋಡೋಕ್ಕೆ ಸಿಕ್ಕಿದೆ ಚೇಪಕ್ ಸ್ಟೇಡಿಯಮಲ್ಲಿ. ಸೊ ಇನ್ನೇನು ಹೇಳ್ತೀರಾ ಗುರು, ಪ್ರಾಕ್ಟೀಸ್ ಸೆಷನ್ ಅಂತ ನಮ್ಮ RCB ಆದಮೇಲೆ CSK ಟೀಮ್ ಅವರು ಫ್ಯಾನ್ಸ್ಗೆ ತೋರಿಸಿದ್ರೆ ಮುಂಬೈ ಅವ್ರು ತೋರಿಸೋದು ಬಾಕಿ ಇದೆ, ಅವ್ರು ತೋರಿಸ್ತಾ ಬಿಡ್ತಾರೆ. ಇನ್ನು IPL ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಂದರೆ ಸಡನ್ ಆಗಿ ಟ್ವಿಸ್ಟ್ ಕೊಟ್ಟಿದ್ದು, ಬಂದ್ಬಿಟ್ಟು ಸ್ಟೇಡಿಯಂಗೆ ನೋಡಿ ಗುರು ಅಂತ ಟಕ ಟಕ ಅಂತ ಫಿಲ್ ಆಗಿಬಿಟ್ಟು ಧೋನಿ ಅವ್ರ ಬ್ಯಾಟಿಂಗ್ನೆಲ್ಲ ನೋಡ್ಕೊಂಡು ಬಂದಿದ್ರು ಹೋಗ್ಬಿಟ್ಟು ಸ್ವಲ್ಪ ಜನ ಫ್ಯಾನ್ಸ್ಗಳು ಹೇಳಿದಾಗೇನೆ. ಸೊ ಈ ವಿಡಿಯೋಗಳನ್ನ ಮತ್ತು ಫೋಟೋಸ್ನೆಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಧೋನಿ ಅವ್ರ ಬ್ಯಾಟಿಂಗ್ ಬಂದಾಗ ಹಿಂಗೆ ಕಿರ್ಚಿದ್ರು ಫ್ಯಾನ್ಸ್ಗಳೆಲ್ಲ. ಸೊ ಅದನ್ನು ನೋಡ್ಕೋಬೋದು ಟೆಲಿಗ್ರಾಮ್ ಚಾನಲಲ್ಲಿ ಇದೆ. ಬೇಕಾದ್ರೆ ನಮ್ಮ RCB ಹುಡುಗರಿಗೆ ಈ ಥರ ಏನಾದ್ರು ಒಂದು ಸ್ವಲ್ಪ ರೋಸ್ಟ್ ಮಾಡುವಂಥ ಚಿಕ್ಕ ಚಿಕ್ಕ ಮ್ಯಾಟ್ರ್ ಸಿಕ್ಬಿಡ್ತು ಅಂದರೆ ಊರು ಬಗಾಲ್ ಮಾಡಿ ಇಟ್ಬಿಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಾದ್ರು ವಿಡಿಯೋಸ್ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಯ್.